ಪರಮೇಶ್ವರ್ ಕತೆ ವ್ಯಥೆ ಪರದಾಟ ಚೇರ್ ಕೊಟ್ಟರು ಕೂರಲ್ಲ ಪರಮೇಶ್ವರ್ ಸ್ಟೇಜ್ ಹತ್ತಲ್ಲ ಭಾಷಣನು ಮಾಡ್ತಾ ಇಲ್ಲ ಪಾಪ ಪರಂ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಡ್ರಾಮಾ ಹೈಡ್ರಾಮಾಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಲ್ಲೂ ಕೂಡ ಬಣಗಳು ಸೃಷ್ಟಿಯಾಗಿರುವಂಥದ್ದು ಈಗ ಮಾಸ್ ಲೀಡರ್ ಅಂತಾನೆ ಕರೆಸಿಕೊಳ್ಳುವಂತ ಸಿದ್ದುಗೆ ಸೈಲೆಂಟ್ ಆಗಿ ಸ್ಕೆಚ್ ಹಾಕಿದ್ದಾರ ಪರಮೇಶ್ವರ್ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ ಸೋನಿಯಾ ಭೇಟಿ ವೇಳೆ ಅದೇನು ಚರ್ಚಿಸಿಲ್ಲ ಅಂದಿದ್ರು ಇಲ್ಲಿ ಪರಮೇಶ್ವರ್ ಅವರು ಯಾವ ಸ್ಥಾನಮಾನದ ಬಗ್ಗೆನೂ ಕೂಡ ಬೇಡಿಕೆ ಇಟ್ಟಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ರು ಮಾಧ್ಯಮಗಳ ಜೊತೆ ಮಾತನಾಡಬೇಕಾದ್ರೆ ಹೀಗೆ ಹೇಳ್ತಾನೆ ಸಿದ್ದರಾಮಯ್ಯನವರಿಗೆ ಸೈಲೆಂಟ್ ಆಗಿ ಇಟ್ರ ಡಾಕ್ಟರ್ ಪರಮೇಶ್ವರ್ ಅನ್ನುವ ಪ್ರಶ್ನೆ ಈಗ ಎದ್ದಿದೆ ಯಾಕೆಂದ್ರೆ ಹೈಕಮಾಂಡ್ ಕೊಟ್ಟಂತ ಜವಾಬ್ದಾರಿ ನಿಭಾಯಿಸ್ತೀನಿ ನಾನು ಯಾವುದೇ ರೀತಿಯಾದಂತ ಜವಾಬ್ದಾರಿ ಕೊಡಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ಜವಾಬ್ದಾರಿ ನಿಭಾಯಿಸುವುದಕ್ಕೆ ಸಿದ್ಧ ಅಂತ ಹೇಳಿದ್ದಾದ್ರೂ ಯಾಕೆ ಪರಮೇಶ್ವರ್ ಅವರು ಸಣ್ಣ ಪುಟ್ಟ ಸ್ಥಾನಮಾನವನ್ನ ನಿರೀಕ್ಷೆ ಮಾಡ್ತಾರ ನೋ ಚಾನ್ಸ್ ಯಾಕೆಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥವ್ರು ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವರು ಈಗ ಇಟ್ಟಿರುವಂತ ಟಾರ್ಗೆಟ್ ದೊಡ್ಡ ಸ್ಥಾನಕ್ಕೋಸ್ಕರನೇ ಪರೋಕ್ಷವಾಗಿ ಉನ್ನತ ಸ್ಥಾನಮಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಪರಮೇಶ್ವರ್ ಅಂತ ಹೇಳಲಾಗ್ತಾ ಇದೆ ಅದು ಪ್ರತಿಪಕ್ಷ ಸ್ಥಾನ ಅಥವಾ ಸಿಎಲ್ಪಿ ಹುದ್ದೆ ಮೇಲೆ ಪರಮೇಶ್ವರ್ ಅವರು ಕಣ್ಣಿಟ್ಟಿರುವಂಥದ್ದು ಸ್ಥಾನಮಾನ ಸಿಗೋವರೆಗೂ ಪಕ್ಷದ ವೇದಿಕೆಯಿಂದ ದೂರ ಉಳಿತೀನಿ ಅನ್ನುವ ಮೆಸೇಜ್ ಅನ್ನ ಪಾಸ್ ಮಾಡಿರುವ ರೀತಿ ಕಾಣಿಸ್ತದೆ ಯಾಕೆಂದ್ರೆ ಯಾವುದೇ ಪ್ರಮುಖವಾದಂತಹ ಸಭೆಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಪರಮೇಶ್ವರ್ ಮೊನ್ನೆ ನಡೆದಂತ ಕೇಂದ್ರ ಹಾಗೆ ರಾಜ್ಯದ ಬಿಜೆಪಿ ಸರ್ಕಾರದ ವಿರುದ್ಧ ನಡೆದಂತ ಒಂದು ಪ್ರತಿಭಟನಾ ರ್ಯಾಲಿಯಲ್ಲೂ ಕೂಡ ಅವರು ಭಾಗಿಯಾಗಿರಲಿಲ್ಲ ಸ್ಥಾನಮಾನ ಸಿಗೋವರೆಗೂ ಕೂಡ ವೇದಿಕೆಯಿಂದ ದೂರ ಉಳಿತಾರ ಅನ್ನುವ ಪ್ರಶ್ನೆ ಎದ್ದಿರುವಂಥದ್ದು ಈ ಮೂಲಕ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರ ಪರಮೇಶ್ವರ್ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ ಯಾವುದೇ ವೇದಿಕೆಗೆ ಬಾರ್ದಿರೋದಕ್ಕೆ ಶಪಥ ಏನಾದ್ರೂ ಮಾಡ್ಬಿಟ್ರ ಪರಮೇಶ್ವರ್ ನನಗೆ ಒಳ್ಳೆ ಸ್ಥಾನಮಾನ ಸಿಗೋವರೆಗೂ ಕೂಡ ನಾನು ಬರೋದಿಲ್ಲ ಅನ್ನುವ ರೀತಿ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯರ ದ್ವೇಷದ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಎಲ್ಲೊಂದ್ ಕಡೆ ಅವರ ಪಕ್ಷದಲ್ಲೇ ಇದೆಲ್ಲದರ ನಡುವೆ ಏನ್ ಕಾರಣ ಅನ್ನೋದನ್ನ ಕೂಡ ಕಾಂಗ್ರೆಸ್ ನಾಯಕರು ಇಲ್ಲಿ ಹುಡುಕ್ತಾ ಇರುವಂತದ್ದು ಪರಮೇಶ್ವರ್ ಅವರ ಗೈರು ಹಾಜರಿಗೆ ಇಲ್ಲ ಇಲ್ಲ ನಾನು ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಅಧ್ಯಕ್ಷರನ್ನ ಭೇಟಿ ಮಾಡಿದಾಗ ಯಾವುದೇ ಅಧಿಕಾರ ನಾನು ಕೇಳಲಿಲ್ಲ ಅವರು ಅವರನ್ನ ನನಗೆ ಇಂಥದ್ದು ಕೊಡಿ ನನಗೆ ನಾನು ಈ ರೀತಿ ನಾನು ಅಂತೇಳಿ ಅವ್ರ ಹತ್ರ ಬೇಡಿಕೆ ಇಟ್ಟಿಲ್ಲ ನಾನು ಯಾವತ್ತೂ ಇಟ್ಟಿಲ್ಲ ನಾನು ಇನ್ನು ಹಿಂದೆ ನನ್ನನ್ನು ಪಿ ಸಿ ಸಿ ಅಧ್ಯಕ್ಷನ್ ಮಾಡಿದಾಗೂ ಕೂಡ ನಾನು ನನಗೆ ಪಿ ಸಿ ಸಿ ಅಧ್ಯಕ್ಷನ್ ಮಾಡಿ ಅಂತ ಕೂಡ ನಾನೇನು ಕೇಳಿಲ್ಲ ನಿಮಗೆ ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ತೋರಿಸಿದ್ವಿ ಆನಂದ್ ಸಿಂಗ್ ಅವರು ಯಾವ ರೀತಿಯಾಗಿ ಶಪಥವನ್ನ ಮಾಡಿದ್ದಾರೆ ವಿಜಯನಗರ ಜಿಲ್ಲೆಯನ್ನ ಮಾಡೇ ಮಾಡ್ತೀವಿ ಅಂತ ಸೊ ಜನರ ಮುಂದೆ ಮಾಡಿದಂತ ಶಪಥವೇ ಸಿಂಗ್ ಕಂಡೀಷನ್ ಬಿಜೆಪಿ ಸರ್ಕಾರದ ಮುಂದೆ ಯಡಿಯೂರಪ್ಪನವರ ಮುಂದೆ ಅದೇ ಕಂಡೀಷನ್ ಮೇಲೆ ಆಪರೇಷನ್ ಗೊಳಗಾದ್ರ ಸಿಂಗ್ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು ಪ್ರತ್ಯೇಕ ಜಿಲ್ಲೆಗೆ ಒಪ್ಪಿರಲಿಲ್ವಂತೆ ಅಂದಿನ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರದಲ್ಲಿ ಸಿಂಗ್ ರಾಜೀನಾಮೆಗೆ ಇದೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ವಿಜಯನಗರ ಜಿಲ್ಲೆಯನ್ನ ಮಾಡಬೇಕು ಅನ್ನುವ ಬೇಡಿಕೆಗೆ ದೋಸ್ತಿ ಸರ್ಕಾರದಲ್ಲಿ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅನ್ನೋದು ಸಚಿವ ಸ್ಥಾನವನ್ನ ಕೊಟ್ಟಿರಲಿಲ್ಲ ಶಪಥಕ್ಕೂ ಕೂಡ ಬೆಲೆ ಇರಲಿಲ್ಲ ನೂತನ ಜಿಲ್ಲೆ ಘೋಷಣೆ ಅಸಾಧ್ಯ ಎಂದಿದ್ರಂತ ಎಚ್ ಡಿ ಕುಮಾರಸ್ವಾಮಿ ಆದ್ರೆ ಬಿಜೆಪಿ ಸರ್ಕಾರದಲ್ಲಿ ಒಂದೊಂದೇ ಬೇಡಿಕೆಗಳು ಈಡೇರ್ತಾ ಇದೆ ಆನಂದ್ ಸಿಂಗ್ ಅವರದ್ದು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಕೂಡ ಕೊಡುವಂತ ಬೇಡಿಕೆ ಈಗ ಈಡೇರಿಕೆ ಮಾಡಲಾಗಿರುವಂತದ್ದು ಯಡಿಯೂರಪ್ಪನವರು ಆ ಒಂದು ಅನುದಾನವನ್ನ ಕೂಡ ಕೊಟ್ಟಿದ್ದಾರೆ ಯಾವ ರೀತಿಯಾದಂತ ಅನುದಾನವನ್ನ ಕೇಳಿದ್ರು ಅದನ್ನ ಮುಂದಿನ ಬೇಡಿಕೆ ವಿಜಯನಗರ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನೋದು ಆ ಒಂದು ಕಾರ್ಯ ಕೂಡ ನಡೀತಾ ಇದೆ ಇವತ್ತು ಬಳ್ಳಾರಿ ವಿಭಜನೆ ಬಗ್ಗೆ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿರುವಂತದ್ದು ಈ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕೂಡ ಇರ್ತಾರೆ ಹಾಗೆ ಬಳ್ಳಾರಿ ಭಾಗದ ಎಲ್ಲ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಎಲ್ಲರೂ ಕೂಡ ಇರ್ತಾರೆ ಅವರ ಮುಂದೆ ತೀರ್ಮಾನ ಆಗುತ್ತೆ ಏನ್ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್ ಸಿಂಗ್ ಪರವೇ ಇರುತ್ತಾ ಬಿ ಎಸ್ ವೈ ಅವರ ನಿರ್ಧಾರ ಅನ್ನುವ ಪ್ರಶ್ನೆ ಕೂಡ ಇರುವಂತದ್ದು ಬಳ್ಳಾರಿ ನಾಯಕರ ಸಭೆಯಲ್ಲಿ ನಡೆಯುತ್ತಾ ಗದ್ದಲ ಏನಾದ್ರೂ ಇಲ್ಲಿ ಬಳ್ಳಾರಿ ಇಬ್ಬಾಗ ಆಗಬಾರ್ದು ಅನ್ನುವ ಒಂದು ಬಣ ಈಗ ಆಲ್ರೆಡಿ ಬೇಡಿಕೆಯನ್ನ ಇಡೋದ್ರ ಜೊತೆ ಜೊತೆಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆ ಒಂದು ಅಸಮಾಧಾನ ಸ್ಫೋಟಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು
ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಆನಂದ್ ಸಿಂಗ್ ಅವರು ಮಾಡಿದಂತ ಶಪಥ ಈಡೇರಿಸ್ಲಿಕ್ಕೋಸ್ಕರನೇ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದು, ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ಕೂಡ ಆ ಒಂದು ಜಿಲ್ಲೆಯನ್ನ ವಿಭಜನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು. ಎಸ್ ಪೃಥ್ವಿರಾಜ್, ಯಾಕಂದ್ರೆ ಪ್ರಮುಖವಾಗಿ ಅನರ್ಹ ಶಾಸಕ ಆನಂದ್ ಸಿಂಗ್ ಅವರು ಈ ಹಿಂದೆ ರಾಜೀನಾಮೆ ನೀಡಲಿಕ್ಕೆ ಪ್ರಮುಖ ಕಾರಣ ಆಗಿರೋದು ಒಂದು ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿ ಅದು ಪ್ರಮುಖ ಕಾರಣ. ಆದರೆ ಅದಕ್ಕೂ ಮುಂಚಿತವಾಗಿ ಪ್ರಮುಖ ಕಾರಣ ಆಗಿರೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಮತ್ತು ಅದಕ್ಕೂ ಮುಂಚಿತವಾಗಿ ಎಂ ಪಿ ಚುನಾವಣೆಯಲ್ಲೂ ಕೂಡ ಏನು ಉಗ್ರಪ್ಪ ಅವ್ರು ಗೆಲ್ಲಲಿಕ್ಕೆ ಅಲ್ಲಿ ಮೊದಲು ಬೇಡಿಕೆ ಇಟ್ಟಿದ್ದೆ, ಬಳ್ಳಾರಿಯಲ್ಲಿ ವಿಭಜನೆ ಆಗಬೇಕು, ನೂತನವಾಗಿ ವಿಜಯನಗರ ಜಿಲ್ಲೆ ಆಗಬೇಕು ಅಂತೇಳಿ ಪ್ರಣಾಳಿಕೆಯನ್ನು ಕೂಡ ಹೊರಡಿಸಿದ್ರು. ಅದೇ ಕಾರಣಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಬಾರಿ ನೂತನವಾಗಿ ವಿಜಯನಗರ ಜಿಲ್ಲೆ ಆಗುತ್ತೆ. ಇದು ನಿಜ, ಇದು ಶಪಥ ಅಂತಾನು ಕೂಡ ಹೇಳಿದ್ರು. ಇದನ್ನು ನಾನು ಸವಾಲಾಗಿ ಸ್ವೀಕರಿಸ್ತೀನಿ, ಇದು ಹಾಗೆ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಅದನ್ನ ನಾವು ಮತ್ತೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಿದ್ವಿ. ಯಾಕಂದ್ರೆ ಇದನ್ನ ಎಷ್ಟು ಏನು ಬಹಳ ಅಂತರವಾಗಿ ಕನೆಕ್ಟಿವಿಟಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅನರ್ಹ ಶಾಸಕ ಆನಂದ್ ಸಿಂಗ್ ಅವರು ವಿಜಯನಗರ ಜಿಲ್ಲೆ ಆದ್ರೆ ಮಾತ್ರ ನನ್ನ ರಾಜಕೀಯ ಅಸ್ತಿತ್ವ ಉಳಿಲಿಕ್ಕೆ ಕಾರಣ ಅನ್ನೋ ಕಾರಣಕ್ಕಾಗಿ ಕಳೆದ ಮೈತ್ರಿ ಸರ್ಕಾರದಲ್ಲೂ ಕೂಡ ಈ ಎರಡು ಡಿಮ್ಯಾಂಡ್ಗಳಿಗೆ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದಿಸದೇ ಇರೋ ಕಾರಣಕ್ಕಾಗಿ ರಾಜೀನಾಮೆಯನ್ನು ನೀಡ್ತಾರೆ. ಈಗ ಬಂದಿರುವಂತ ಬಿಜೆಪಿ ಸರ್ಕಾರದಲ್ಲಿ ಮೊದಲನೇದಾಗಿ ಅನುದಾನವನ್ನ ಹೆಚ್ಚು ಪಡೀಲಿಕ್ಕೆ ಆನಂದ್ ಸಿಂಗ್ ಅವರು ಈಗಾಗಲೇ ಅನುದಾನವನ್ನು ಹೆಚ್ಚಾಗಿ ಪಡೆದಿದ್ದಾರೆ. ಈಗ ಎರಡನೇ ಪ್ರಮುಖ ಬೇಡಿಕೆ ಇರೋದು ವಿಜಯನಗರ ನೂತನ ಜಿಲ್ಲೆ ಆಗ್ಬೇಕಂತೇಳಿ ಆ ಜಿಲ್ಲೆಯ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಬಿಜೆಪಿಗೆ ಬರ್ತಾರ ಅಥವಾ ರಾಜೀನಾಮೆಯನ್ನ ನೀಡಿದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.